हरिओं बंधुगळे नानु सुधा राघवेंद्र राव निम्गेल्लरिगू ईगागले परिचय आगिदे नन्न परिचय निमगे श्लोकगळन्नु कलिकेय मुखांतर आगिदे ईग निमगागि केलवु हेल्थ टिप्स गळन्नु कोडबेकु अंत ननगे अनिसिदे अदन्न कोड्ता होग्तीनि वीडियोन कंप्लीट आगि नोडि निमगे इष्ट आद्रे अदन्न लाइक नंतर मोदलनेयदागि नीवु सब्स्क्राइब आगोदाद्रे अल्लिरुव रेड बटन गे सब्स्क्राइब अंत क्लिक माडि सब्स्क्राइब अंत बरुत्ते ಅದನ್ನ ನಂತರ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಕೊನೆ ತನಕ ಪೂರ್ತಿಯಾಗಿ ನೋಡಿ ಸುಮಾರು ಹಲವಾರು ಹೆಲ್ತ್ ಟಿಪ್ಸ್ಗಳನ್ನ ಕೊಡ್ತೀನಿ ಹರಿ ತಲೆಗೆ ನಾವು ಸಾಧಾರಣ 40 ನಂತರ ಹೇರ್ ಡೈ ಉಪಯೋಗಿಸೋದು ಸರ್ವೇ ಸಾಮಾನ್ಯ ಅಲ್ವಾ ಅದಕ್ಕೆ ಬದಲಾಗಿ ಅಂದ್ರೆ ಪ್ಯಾರಲಲ್ ಆಗಿ ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ ನ ಕೊಡ್ತೀನಿ ಈರುಳ್ಳಿ ಇರುತ್ತಲ್ವಾ ಈರುಳ್ಳಿನಲ್ಲಿ ಅದನ್ನ ಪೇಸ್ಟ್ ಮಾಡಿ ಸಣ್ಣ ಮಿಕ್ಸಿ ಜಾರ್ ನಲ್ಲಿ ಪೇಸ್ಟ್ ಮಾಡಿ ಅದನ್ನ ಸ್ಕ್ವೀಸ್ ಮಾಡಿ ರಸ ತೆಗೆದುಕೊಳ್ಳಿ ಅದನ್ನ ನೀವು ವಾರದಲ್ಲಿ ಸಾಧಾರಣ 3 ದಿನ ಸ್ನಾನ ಮಾಡ್ತೀರಲ್ಲ ತಲೆಗೆ ಅದರಲ್ಲಿ ಮಿನಿಮಮ್ 1 ದಿನ ಅದನ್ನ ಹಚ್ಚಿಕೊಳ್ಳಿ ಎಲ್ಲಾ ಕಡೆಗೂವೆ ಹಚ್ಚಿಕೊಳ್ಳಿ ನೀರು ತೊಡಕದೇ ಇರಾಗೆ ವೇಸ್ಟ್ ಆಗದೇ ಇರಾಗೆ ಹಚ್ಚಿಕೊಂಡು ಸಾಧಾರಣ ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಅರ್ಧ ಗಂಟೆ ಅದನ್ನ ಎಳ್ಕೊಳ್ಳಕ್ಕೆ ಬಿಟ್ಟು ನಂತರ ಸ್ನಾನ ಮಾಡಿ ಅದರಿಂದ ನಿಮಗೆ केमिकल बेस्तर आ डई अब तुम रासायनिक ना क्रियेटेड आगे सैड एफेक्ट्स बरते हेर फॉल आगोद आमले हेर कलर ब्लैक मेंटेन आगते ना ये तरह वो हेरन स्कल्पल तंद्रे तापत्र नन के सुमार अब चिखद्रद हुटीर ಹಾಗೆ ಅದು ಬರ್ತಾನೆ ಇರುತ್ತೆ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ಇಂತದನ್ನೆಲ್ಲ ಹಚ್ಚಿಕೊಳ್ಳೋದ್ರಿಂದ ಆ ಹೇರ್ ಮೇಂಟೇನ್ ಆಗುತ್ತೆ ನಂತರ ಇನ್ನೊಂದು ಟಿಪ್ ಕೊಡ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಸಾಧಾರಣ ನಾವು ಎಲ್ಲ ಸ್ನಾನ ಮಾಡುವಾಗ ಸೋಪು ಶಾಂಪೂಗಳನ್ನು ಬಳಸ್ತೀವಲ್ಲ ಅದರ ಬದಲಾಗಿ ನಾನು ಹೇಳೋದನ್ನ ಮಾಡಿ ಖಂಡಿತ ನಿಮಗೆ ತುಂಬಾ ಖುಷಿ ಅನ್ಸುತ್ತೆ ಒಂದು ಕಪ್ ಮೆಂತೆ ಒಂದು ಕಪ್ ಹಸಿರು ಕಾಳು ಒಂದು ಕಪ್ ಹಸಿ ಕಡಲೆ ಅಂದ್ರೆ ಸಿಪ್ಪೆ ಇರದೆ ಎಲ್ಲನೇ ಹಸಿರು ಕಾಳು ಬೇಳೆ ಅಲ್ಲ ಕಾಳು ಸಿಪ್ಪೆ ಇರುವ ಕಡಲೆ ಕಾಳು ಕಪ್ಪದು ಮೂರನ್ನೇ ಬಿಸಿಲು ಸಿಕ್ಕಿದಾಗ ಒಂದೆರಡು ಬಿಸಿಲು ನಲ್ಲಿ ಒಣಗಿಸಿಕೊಂಡು ನೈಸ್ ಪೌಡರ್ ಮಾಡ್ಕೊಳ್ಳಿ ಹುರಿಯೋದಿಲ್ಲ ಏನೂ ಇಲ್ಲ ನೈಸ್ ಪೌಡರ್ ಮಾಡಿ ಇಟ್ಕೊಳ್ಳಿ ಅದನ್ನ ನೀವು ಮೊಸರು ಪಾತ್ರೆ ಇರುತ್ತಲ್ವಾ ಮೊಸರನ್ನ 2 ಸ್ಪೂನ್ ಅಥವಾ 3 ಸ್ಪೂನ್ ಮೊಸರಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಕಲಸಿಕೊಂಡು ತಲೆಗೂ ಹಾಕೊಳ್ಳಬಹುದು ನಂತರ ಮೇಕೆಗೂ ಹಾಕೊಂಡು ಸ್ನಾನ ಮಾಡಿ ಅದರಿಂದ ನಮಗೆ ಮೇಕೆಗೆ ಮಸಾಜ್ ಆಟೋಮ್ಯಾಟಿಕ್ ಆಗಿ ಡೈಲಿ ಮಸಾಜ್ ಸಿಗುತ್ತೆ ತಲೆಗೂನುವೆ ನಿಮಗೆ ಏನೋ ಸಾಕಾಗುತ್ತಾ ಜಿಡ್ಡು ಹೋಗುತ್ತಾ ಅನ್ನೋದೆಲ್ಲ ಭ್ರಮೆ ಇರುತ್ತೆ ಸಾಧಾರಣ ನಾವು 1-2 ಚಮಚ ಎಣ್ಣೆ ತರ ಹಚ್ಚುತ್ತೀವಲ್ವಾ ಅಂತದೆಲ್ಲ ಹೋಗುತ್ತೆ ನಂತರ ನಿಮಗೆ ಕೈ ಎಣ್ಣೆ ಹಚ್ಚಿದ ದಿನಸಗಳಲ್ಲಿ ಬೇಕಾದ್ರೆ 1-2 ಡ್ರಾಪ್ ಕೈ ಎಣ್ಣೆ ಇದು ಶಾಂಪೂನ ಅದಕ್ಕೆ ಹಾಕೋಂ ಬಿಡಿ ಬೇಕಾಗೋದಿಲ್ಲ ಬೇಕಾದ್ರೆ ಹಾಕೊಳ್ಳಿ ಪ್ರಮಾಣ ಇದನ್ನ ಹೆಚ್ಚಿಸಿಕೊಂಡ್ರೆ ಆಗುತ್ತೆ ಬೇಕಾಗೋದಿಲ್ಲ ನಿಮ್ಮ ಮನಸ್ಸಿಗೆ ಏನಾದರೂ ಬೇಕಾದ್ರೆ ಹಾಕೊಳ್ಳಿ ಹಾಗೆ ಇದೆರಡನ್ನು ನೀವು ಮಾಡಿ ನೋಡಿ ನಿಮಗೆ ಏನು ಖುಷಿ ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಂತರ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮರಿಬೇಡಿ ಹರಿ ಓಂ